ವಿಶ್ವದಾದ್ಯಂತ ಇಂದು ಅಂತಾರಾಷ್ಟ್ರೀಯ ಹುಲಿ ದಿನಾಚರಣೆಯನ್ನು ಆಚರಣೆ ಮಾಡಲಾಗುತ್ತಿದ್ದು, ಬೆಂಗಳೂರಿನ ಬನ್ನೇರುಘಟ್ಟ ಬಯಾಲಜಿಕಲ್ ಪಾರ್ಕಿನಲ್ಲೂ ಸಹ ಹುಲಿ ದಿನವನ್ನು ವಿನೂತನವಾಗಿ ಆಚರಣೆ ಮಾಡಲಾಯಿತು. ಶಾಲಾ ಮಕ್ಕಳಿಗೆ ಹುಲಿಗಳ ಬಗ್ಗೆ ತಿಳುವಳಿಕೆ ಮೂಡಿಸುವ ಜೊತೆಗೆ 8 ಪುಟ್ಟ ಹುಲಿ ಮರಿಗಳನ್ನು ಸಫಾರಿಯಲ್ಲಿ ಪ್ರವಾಸಿಗರು ನೋಡಲು ಅವಕಾಶ ಕಲ್ಪಿಸಿಕೊಡಲಾಯಿತು. ಇದರ ಜೊತೆಗೆ ಒಂದು ಹೆಣ್ಣು ಹುಲಿ ಮರಿಗೆ ಅಟ್ಲಾಂಟಿಕ್ ಹಿಮಾದಾಸ್ ಹೆಸರಿಡುವ ಮೂಲಕ ಚಿನ್ನದ ಹುಡುಗಿಗೆ ಗೌರವ ಸಲ್ಲಿಸಲಾಯಿತು. ಭಾರತದಲ್ಲಿ ಅತಿ ಹೆಚ್ಚು ಹುಲಿಗಳನ್ನು ಹೊಂದಿರುವ ರಾಜ್ಯ ಕರ್ನಾಟಕ. ಹಾಗಾಗಿಯೇ ಇಂದು ವಿಶ್ವ ಹುಲಿ ದಿನವನ್ನು ರಾಜ್ಯಾದ್ಯಂತ ವಿನೂತನವಾಗಿ ಆಚರಣೆ ಮಾಡಲಾಗುತ್ತಿದೆ. ರಾಜಧಾನಿ ಬೆಂಗಳೂರಿಗೆ ಹೊಂದಿಕೊಂಡಿರುವಂತೆ ಇರುವ ಬನ್ನೇರುಘಟ್ಟ ಬಯಾಲಜಿಕಲ್ ಪಾರ್ಕಿನಲ್ಲಿ ಇಂದು ಶಾಲಾ ಮಕ್ಕಳಿಗೆ ರಾಷ್ಟ್ರೀಯ ಪ್ರಾಣಿ ಹುಲಿಯ ಬಗ್ಗೆ ತಿಳುವಳಿಕೆ ಮೂಡಿಸುವ ಮೂಲಕ ಅಂತಾರಾಷ್ಟ್ರೀಯ ಹುಲಿ ದಿನಕ್ಕೆ ಚಾಲನೆ ನೀಡಿತು. ಇಷ್ಟು ದಿನ ಹುಲಿಯನ್ನು ಫೋಟೋದಲ್ಲಿ ನೋಡುತ್ತಿದ್ದ ಶಾಲಾ ಮಕ್ಕಳು ತೀರಾ ಹತ್ತಿರದಿಂದ ಹುಲಿಗಳನ್ನು ನೋಡಿ ಸಖತ್ ಎಂಜಾಯ್ ಮಾಡಿದರು. ಸುಮಾರು 100 ವರ್ಷಗಳ ಹಿಂದೆ ವಿಶ್ವದಲ್ಲಿ 1 ಲಕ್ಷ ಹುಲಿಗಳು ಇದ್ದವು, ಆದರೆ ಈಗ ಅವುಗಳ ಸಂಖ್ಯೆ ಗಣನೀಯವಾಗಿ ಕುಸಿತ ಕಂಡಿದೆ. ವಿಶ್ವದಲ್ಲಿ 5-6 ಸಾವಿರ ಹುಲಿಗಳು ಮಾತ್ರ ಬದುಕುಳಿದಿವೆ. ಹಾಗಾಗಿ ಅವುಗಳನ್ನು ಸಂರಕ್ಷಣೆ ಮಾಡುವುದು ನಮ್ಮೆಲ್ಲರ ಆದ್ಯ ಕರ್ತವ್ಯವಾಗಿದೆ. ನಗರೀಕರಣಕ್ಕಾಗಿ ಒಳಗಾಗಿ ಅರಣ್ಯಗಳು ಮಾಯವಾಗುತ್ತಿದ್ದು ಕಾಡು ಪ್ರಾಣಿಗಳ ಹಾಗೂ ಮನುಷ್ಯನ ನಡುವಿನ ಸಂಕಷ್ಟ ಹೆಚ್ಚಾಗುತ್ತಲೇ ಇದೆ. ಹೀಗಾಗಿ ಮಕ್ಕಳಿಗೆ ಕಾಡನ್ನು ಬೆಳೆಸುವ ಮೂಲಕ ಹುಲಿಗಳನ್ನು ಯಾಕೆ ಸಂರಕ್ಷಣೆ ಮಾಡಬೇಕು ಎಂಬುದರ ಬಗ್ಗೆ ಅರಿವು ಮೂಡಿಸಲಾಯಿತು. 100+ ಮಕ್ಕಳು ಹುಲಿ ವೇಷ ತೊಟ್ಟು ವ್ಯಕ್ತಿಗಳ ಜೊತೆ ಫೋಟೋ ತೆಗೆಸಿಕೊಳ್ಳುವ ಮೂಲಕ ಹುಲಿ ದಿನವನ್ನು ಆಚರಣೆ ಮಾಡಿದರು. ಇಲ್ಲಿ ಪ್ರಾಣಿ ಬನ್ನೇರುಘಟ್ಟ ಬೆಂಗಳೂರು ಬನ್ನೇರುಘಟ್ಟ ಬಯಾಲಜಿಕಲ್ ಪಾರ್ಕ್ ಇಲ್ಲಿನ ಪ್ರಾಣಿಗಳ ಆರೋಗ್ಯ ಮತ್ತು ಇದೆಲ್ಲ ನೋಡ್ಕೊತಾ ಇದ್ದೀನಿ. ಇವತ್ತು ವಿಶ್ವ ಹುಲಿ ದಿನ ಆಗಿರೋದ್ರಿಂದ ನಿನ್ನೆ ನಾವು ಹುಲಿ ಒಂದು 8 ಹುಲಿಯನ್ನು ಹೊಸದಾಗಿ ಎನ್ಕ್ಲೋಸರ್ಗೆ ಇಂದಿರಾ ಗಾಂಧಿ ಎನ್ಕ್ಲೋಸರಲ್ಲಿ ಬಿಡುಗಡೆ ಮಾಡಿದ್ರು. ಇಲ್ಲಿ ವಿಶೇಷತೆ ಅಂದರೆ ಇಲ್ಲಿ ನಮ್ಮಲ್ಲಿ 29 ಹುಲಿಗಳಿವೆ, ಅದರಲ್ಲಿ 2 ಹುಲಿ SOS ನೋಡ್ಕೊತಾ ಇದ್ದಾರೆ, ಇನ್ನು 3 ಹುಲಿ ಇಲ್ಲಿದೆ ನಮ್ಮ ಝೂನಲ್ಲಿ ಬಿಟ್ಟಿದ್ದೀವಿ, ಇನ್ನು 2 ಹುಲಿ ರೆಸ್ಕ್ಯೂ ಸೆಂಟ್ರಲ್ಲಿದೆ, ಸಮ ಇಂಜೂರ್ಡ್ ಆಗಿ ಏಜ್ಡ್ ಆಗಿ 2 ರೆಸ್ಕ್ಯೂ ಸೆಂಟರ್ ಇದೆ. ಇನ್ನು 16 ಹುಲಿಗಳು ನಮ್ಮ ಸಫಾರಿದಲ್ಲಿದ್ದಾವೆ. ಇವತ್ತು 4 ಬಿಳಿ ಹುಲಿಗಳಿದೆ, 4 ಬಿಳಿ ಹುಲಿ ಎನ್ಕ್ಲೋಸಲ್ಲಿದೆ, ಇನ್ನೊಂದು 2 ಹುಲಿ ಬಿಟ್ಟಿದ್ದೀವಿ, ಇನ್ನೊಂದರಲ್ಲಿ ಈಗ 8 ಹುಲಿಗಳನ್ನು ಬಿಟ್ಟು ಟೋಟ್ಲ್ 14 ಹುಲಿಗಳನ್ನು ಇವರಿಗೆ ವೀಕ್ಷಣೆ ಮಾಡೋಕ್ಕೆ ಪ್ರವಾಸಿಗರಿಗೆ ವೀಕ್ಷಣೆಗೆ ಬಿಟ್ಟಿದ್ದೀವಿ. ವಿಶ್ವ ಹುಲಿ ದಿನಾಚರಣೆ ಅಂಗವಾಗಿ ನಿನ್ನೆ ಸಹ ನಮ್ಮ ರವೀಂದ್ರನಾಥ PCCF ಸಾಹೇಬರು ಬಂದು ಅದನ್ನು ಬಿಡುಗಡೆ ಮಾಡಿದ್ದಾರೆ. ಸಮ ಫಂಕ್ಷನ್ಗಳು ಸಹ ನಡೆದಿದೆ. ಹುಲಿನ ಹೆಮ್ಮೆಯಾಗಿ ಹೇಳಬೇಕು, ಯಾಕೆಂದರೆ ಹುಲಿ ಹೆಚ್ಚಿರೋದು ನಮ್ಮ ಬನ್ನೇರುಘಟ್ಟ ಬೆಂಗಳೂರು ಬನ್ನೇರುಘಟ್ಟ ಬಯಾಲಜಿಕಲ್ ಪಾರ್ಕ್ ರಾಷ್ಟ್ರ ಪ್ರಾಣಿ ಜೊತೆಗೆ ನಮ್ಮ ಬನ್ನೇರುಘಟ್ಟ ಬಯಾಲಜಿಕಲ್ ಪಾರ್ಕಲ್ಲಿ ಹುಲಿ ಸಂತತಿ ಮರಿಗಳು ಆಗ್ತಾಯಿದೆ. 4 ಮತ್ತು 2 6 ಹುಲಿ ಮರಿಗಳು ಜಾಸ್ತಿ ಆಗ್ತದೆ. ಒಂದು ಇಷ್ಟೇಜ್ ಆಗಿರ್ತದೆ, ಯಾಕೆಂದರೆ ಬೇರೆ ಆ ದೂನಲ್ಲಿ ಎಷ್ಟು ಹುಲಿಗಳು ಪ್ರಮಾಣ ಇರಲ್ಲ. ಒಂದು ಹೆಮ್ಮೆಯ ವಿಷಯ ಇಲ್ಲಿ ನಮ್ಮ ಬೆಂಗಳೂರು ಬನ್ನೇರುಘಟ್ಟ ಬಯಾಲಜಿಕಲ್ ಪಾರ್ಕ್. ನನ್ನ ಉದ್ದೇಶವೂ ಅಷ್ಟೇ, ಹೆಚ್ಚು ಹುಲಿಗಳನ್ನ ಇದು ಮಾಡಿ ಒಳ್ಳೆ ಬನ್ನೇರುಘಟ್ಟ ಬಯಾಲಜಿಕಲ್ಗೆ ಹೆಚ್ಚು ಹೆಸರು ಕೊಡಬೇಕು ಅಂತ. ಹಾಗೆ ಹುಲಿಯಲ್ಲದೆ ಸಿಂಹನೂ ಅಷ್ಟೇ ನಾವು ಮಾಡ್ತಾಯಿದ್ದೀವಿ. ನಮ್ಮ ಪ್ರಯತ್ನ ಯಶಸ್ಸಾಗ್ತಿದೆ, ಯಾಕೆಂದರೆ ಬ್ರೀಡಿಂಗ್ ಚೆನ್ನಾಗಾಗ್ತಾಯಿದೆ. ಎಲ್ಲರ ಒಂದು ಎಲ್ಲ ಸಹಕಾರದಿಂದ ನಮಗೆ ಎಲ್ಲರಿಗೆ ಗೊತ್ತು, ಇವತ್ತು ವಿಶೇಷವಾದ ದಿನ, ಅಂತಾರಾಷ್ಟ್ರೀಯ ಹುಲಿ ದಿವಸ ಅಂತ ನಾನು ಎಲ್ಲರೂ ಇದು ಆಚರಣೆ ಸೆಲೆಬ್ರೇಷನ್ ಮಾಡ್ತಾಯಿದ್ದೀವಿ. ಬೆಂಗಳೂರು ಬನ್ನೇರುಘಟ್ಟ ಬಯಾಲಜಿಕಲ್ ಪಾರ್ಕಲ್ಲಿ ನಿನ್ನೆ ಸುಮಾರು ಆ್ಯಕ್ಟಿವಿಟೀಸ್ ತಗೊಂಡಿದ್ದೀವಿ. ಅದರಲ್ಲಿ ಒಂದು ಆ್ಯಕ್ಟಿವಿಟಿ ವಾಸ್ ರಿಲೀಸ್ ಆಫ್ 7 ಕಬ್ಸ್ ಮರಿಗಳು, ಟೈಗರ್ ಮರಿಗಳು. ಅವರಿಗೆ ಮೊದಲನೇ ಬಾರಿ ರಿಲೀಸ್ ಮಾಡಿದ್ದೀವಿ ಸಫಾರಿ ಒಳಗಡೆ. ಆಮೇಲೆ ಅದರಲ್ಲಿ ಒಬ್ಬರು ಟೈಗರ್ದು ಹೆಸರು ಇರಲಿಲ್ಲ, ಎಲ್ಲ ಟೈಗರ್ ಕೀಪರ್ಸ್ ಮರಿ ಜೊತೆಗೆ ತುಂಬ ಬಾಂಡ್ ಮತ್ತು ಅವರದ್ದು ಕ್ಲೋಸ್ನೆಸ್ ಇರುತ್ತೆ, ಅವರಿಗೆ ಹೆಸರಲ್ಲಿ ಕರಿಬೇಕಾಗ್ತದೆ. ಆವಾಗ ಬಾಂಡೇಜ್ ಅವರದ್ದು ಎಸ್ಟಾಬ್ಲಿಷ್ ಆಗುತ್ತೆ. ಸೊ ಒಬ್ಬರು ಮರಿದು ಹೆಸರು ಇರಲಿಲ್ಲ ಅಂತ ನಮ್ಮ ವೆಟರ್ನರಿ ಡಾಕ್ಟರ್ ಹೇಳಿದಾಗ ನಾನು ಆ ಮರಿದು ಹೆಸರು
ನಮ್ಮ ಭಾರತಕ್ಕೆ ದಲ್ಲಿ 5ನೇ ಗೋಲ್ಡ್ ಮೆಡಲ್ ಇತ್ತೀಚಿನ ತಗೊಂಡಿದ್ದು ಹಿಮಾದಾಸ್ ಹೆಸರು ಅಲ್ಲಿ ಪಡೆಯೋಣ ಅಂತ ವಿಚಾರ ಮಾಡಿ ಅವರಿಗೆ ಹಿಮಾ ಅಂತ ಹೆಸರು ಕೊಟ್ಟಿದ್ದೇವೆ. ಅದ ನಂತರ ನಾನು ಇಲ್ಲಿ ಮಕ್ಕಳಿಗೆ ಎಲ್ಲ ಅವೇರ್ನೆಸ್ ಕ್ಯಾಂಪೇನ್ ಮಾಡಿದ್ದೀವಿ, ಅವೇರ್ನೆಸ್ ಕ್ರಿಯೇಷನ್ ಮಾಡಿ ಅವರಿಗೆ ಎಲ್ಲ ಹೇಗೆ ಹುಲಿ ನಮ್ಮ ಇಕೋಸಿಸ್ಟಮಲ್ಲಿ ಟಾಪ್ ಕಾರ್ನಿವೋರ್ ಇದ್ದಾರೆ.